ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ದೇಶದಲ್ಲಿ ಒಂದೆಡೆ ಕೊರೋನಾ ವೈರಸ್ ಏನಿದೆ ಅದು ಸ್ಪ್ರೆಡ್ ಆಗ್ತಾನೆ ಇದೆ. ಈ ಬೆಳಗಿನ ವರದಿಯ ಪ್ರಕಾರ ದೇಶದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 39,980ಕ್ಕೆ ತಲುಪಿದೆ ಇವತ್ತು. ಸೊ ಹಾಗೆಯೇ ಕೊರೋನಾ ವೈರಸ್ನಿಂದ ಅಸುನೀಗಿದವರ ಸಂಖ್ಯೆ 1,301ಕ್ಕೆ ಏರಿದೆ. ಅಂದರೆ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇದೆಯೇ ಇಲ್ಲವೇ ಅನ್ನುವುದು ಬಹುದೊಡ್ಡ ಪ್ರಶ್ನೆ. ಇನ್ನೊಂದೆಡೆ ಇವತ್ತು ಭಾರತದ ಸಶಸ್ತ್ರ ಪಡೆಗಳು ಈ ಬೆಳಗ್ಗೆ ವಿಶೇಷ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದವು. ಅದು ಯಾರು ಹೆಲ್ತ್ ಕೇರ್ ವರ್ಕರ್ಸ್ ಇದ್ದಾರೆ ಅವರಿಗೆ ಕೃತಜ್ಞತೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ. ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಕೊರೋನಾ ವೈರಸ್ಗೆ ಚಿಕಿತ್ಸೆ ನೀಡುವ ಆಸ್ಪತ್ರೆಗಳಿವೆಯೋ ಆ ಆಸ್ಪತ್ರೆಗಳ ಮೇಲೆ ನಮ್ಮ ವಾಯುಪಡೆಯ ವಿಮಾನಗಳು ಹೆಲಿಕಾಪ್ಟರ್ಗಳು ಬಂದು ಪುಷ್ಪ ವೃಷ್ಟಿಯನ್ನು ಗೈದವು. ಇವತ್ತು ವಿಶೇಷ ಕಾರ್ಯಕ್ರಮವನ್ನು ಸಶಸ್ತ್ರ ಪಡೆಗಳು ಹಮ್ಮಿಕೊಂಡಿವೆ. ಈ ಕುರಿತು ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಜನರಲ್ ರಾವತ್ ಅವರು ನಿನ್ನೆ ಹೇಳಿಕೆಯನ್ನು ನೀಡಿದರು. ವಿಶೇಷ ವಿಮಾನಗಳ ಹಾರಾಟ ಸೇರಿದೆ. ಸಂಜೆ ನಮ್ಮ ನೌಕಾಪಡೆ ಏನಿದೆ ಅವರು ಈ ವಾರ್ಶಿಪ್ಗಳ ಮೇಲೆ ದೀಪ ಹಚ್ತಾರಂತೆ. ಇದು ಒಂದು ಕಡೆ ನಡೀತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ವಾಯುಪಡೆ ಈ ರೀತಿಯ ಕೆಲಸದಲ್ಲಿ ನಿರತವಾಗಿದ್ದ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇವತ್ತು 5 ಹತರಾಗಿದ್ದರು. ಏನು ಉಗ್ರಗಾಮಿಗಳ ಜೊತೆ ನಡೆದಂತಹ ಒಂದು ಎನ್ಕೌಂಟರ್ನಲ್ಲಿ 5 ಇವತ್ತು ಹತರಾದರು. ಒಂದು ಕಡೆ ಸಾವು ನೋವು, ಇನ್ನೊಂದು ಕಡೆ ಕೃತಜ್ಞತೆ. ಮತ್ತೊಂದು ಕಡೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಿಲುಕಿಕೊಂಡಿರುವಂಥ ಜನ ಇದ್ದಾರಲ್ಲ, ಅವರ ತಮ್ಮ ಊರಿಗೆ ಹೋಗುವುದಕ್ಕೆ ಪರಿಪಾಟಲು ಪಡುವುದೇನಿದೆ ಒಂದೆಲ್ಲ ಒಂದು ಸುದ್ದಿಗಳು ಬರ್ತಾಯಿದ್ವು. ಹಾಗೆಯೇ ಊಟಕ್ಕಾಗಿ ಅನ್ನಕ್ಕಾಗಿ ಪರದಾಡ್ತಾ ಇರುವಂಥ ಜನ, ಇದಕ್ಕೆ ಸಂಬಂಧಪಟ್ಟಂಥ 100 ವರದಿಗಳು. ಮುಂದೇನು ಗೊತ್ತಿಲ್ಲ, ಹೊಟ್ಟೆ ಹಸಿವು ಗೊತ್ತಿಲ್ಲ. ಆದರೆ ಈ ನಡುವೆ ಸಶಸ್ತ್ರ ಪಡೆಗಳು ದೀಪ ಹಚ್ಚುವ ಕೆಲಸವನ್ನು ಮುಂದುವರೆಸಿದ್ವು. ವಿಮಾನವನ್ನು ಹಾರಾಡಿ ಕೃತಜ್ಞತೆ ಸಲ್ಲಿಸುವುದನ್ನು ಮುಂದುವರೆಸಿದ್ವು. ಈ ಸಶಸ್ತ್ರ ಪಡೆಗಳಿಗೆ ಈ ಕೆಲಸವನ್ನು ಮಾಡಿ ಅಂತ ಯಾರು ಹೇಳಿದ್ರೂ ಗೊತ್ತಿಲ್ಲ. ಸಶಸ್ತ್ರ ಪಡೆಗಳನ್ನು ರಾಜಕೀಕರಣಗೊಳಿಸಿದ ಶ್ರೇಯಸ್ಸು BJP ಸರ್ಕಾರಕ್ಕೆ ಸಲ್ಲಬೇಕು. ಅದು ಇನ್ನೊಂದು ದಿವಸ ನಾವು ಅದ್ರ ಬಗ್ಗೆ ಮಾತನಾಡೋಣ. ಪ್ರಧಾನಿ ಕರೆ ಕೊಡುವುದು ಸರಿ, ಎಲ್ಲೋ ತಪ್ಪಳೆ ಹೊಡೆಯೋದು ದೀಪ ಹಚ್ಚೋದು ಮಾಡಿದರೆ ಈ ಸಶಸ್ತ್ರ ಪಡೆಗಳು ಎದ್ದುಬಿಟ್ಟು ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಅಂತ. ಇದರ ಅಗತ್ಯ ಐತೆ, ಬೇಕಾಗಿತ್ತಾ? ನಿಮ್ಮ ಕೆಲಸ ಏನೋ ನೀವು ಮಾಡಬೇಕು, ನಮ್ಮ ಕೆಲಸ ಏನೋ ನಾವು ಮಾಡಬೇಕು. ಏನಿವೇ ಇಂಥ ಒಂದು ಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ ಅನ್ನುವುದು ಬಹಳ ನನಗೆ ದುಃಖಕರ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನಾನು ಹೇಳ್ತಾ ಇದ್ದೆ, ನಿನ್ನೆ ನೀವು ಕರ್ನಾಟಕದಲ್ಲೇ ನೋಡ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ನಿಂತಂಥ ಜನ ಒಂದು ಕಡೆ, ಆದರೆ ತಮ್ಮ ತಮ್ಮ ಊರಿಗೆ ಹೋಗೋದಕ್ಕೆ ನಿಂತ್ಕೊಂಡಂಥ ಜನ, ಅಂತಾರಾಜ್ಯ ಏನು ಪ್ರವಾಸ ಇದನ್ನು ನಿರ್ಬಂಧಿಸಿದ ಸಂದರ್ಭದಲ್ಲಿ ಕಳಿಸ್ಕೊಡೋದಕ್ಕೆ ಬಸ್ ವ್ಯವಸ್ಥೆ ಮಾಡ್ತೀನಿ ಅಂದರು. ಬಸ್ಸಿಗೆ ಎಷ್ಟೋ ಡಬಲ್ ರೇಟು. ನಂತರ ಕಾಂಗ್ರೆಸ್ನವರು KPCC ಅಧ್ಯಕ್ಷರು ಅಲ್ಲಿ ಹೋದರು. ಹೋಗ್ಬಿಟ್ಟು ನನ್ನ ಖರ್ಚಿನಲ್ಲಿ ಬೇಕಾದರೆ ನೋಡ್ರಪ್ಪ ನಾನು ಕಳಿಸ್ಕೊಡ್ತೀನಿ ಅಂದರು. ಅಂದರೆ ಸರ್ಕಾರ ಯಾವುದಕ್ಕೆ ಸ್ಪಂದಿಸುತ್ತೆ ಮತ್ತು ಯಾವುದಕ್ಕೆ ಸ್ಪಂದಿಸ್ತಾ ಇಲ್ಲ, ಅದಕ್ಕೆ ಭಾಳ ಸ್ಪಷ್ಟವಾದ ಉದಾಹರಣೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು ನಿನ್ನೆ ನೀಡಿದ ಹೇಳಿಕೆ. ಅದನ್ನು ಯಾರೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ರಾಮ್ ವಿಲಾಸ್ ಪಾಸ್ವಾನ್ ಅಂತಹ ಒಬ್ಬ ರಾಜಕಾರಣಿ ಈ ರೀತಿ ಹೇಳಿಕೆ ಕೊಡ್ತಾರೆ ಅಂದರೆ ಅದು ಅವರ ವೈಯಕ್ತಿಕ ಹೇಳಿಕೆ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದು ಕೇಂದ್ರದಲ್ಲಿರುವ BJP ಸರ್ಕಾರದ ಮನಸ್ಥಿತಿ. ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ನಾನು ನಿಮಗೆ ಹೇಳ್ತೀನಿ ನಂತರ. ಅದು ಇದು ಭಾಳ ಆಘಾತಕರವಾದದ್ದು. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಯಾಕೆ ಆಘಾತಕರವಾದ್ದು? ಇಡೀ ಕೇಂದ್ರ ಸರ್ಕಾರದ ನಿಲುಮೆ ಏನಿದೆ
ಅದು ಕೇವಲ ದೀಪ ಹಚ್ಚೋದ್ರಲ್ಲಿ ಗಂಟೆ ಬಾರಿಸೋದ್ರಲ್ಲಿ ಮುಕ್ತಾಯ ಆಗ್ತಿದೆಯಾ ಅನ್ನುವ ಅನುಮಾನವನ್ನು ಕೂಡ ಮೂಡಿಸ್ತಾ ಇದೆ. ಈ ವರದಿ ನೋಡಿ, ಇದು ಯಾಕೆ ಆಘಾತಕಾರಿ ಅಂತ ಚರ್ಚೆ ಮಾಡೋಣ. ಮೊದಲು ಏನು ಹೇಳಿದ್ರು ರಾಮ್ ವಿಲಾಸ್ ಪಾಸ್ವಾನ್ ಅಂತ, ಪಡಿತರ ವ್ಯವಸ್ಥೆಯಲ್ಲಿ ಇರದ ಬಡವರ ಸಂಖ್ಯೆ ಸಾಕಷ್ಟಿದೆ, ಲಾಕ್ಡೌನ್ ಅವಧಿಯಲ್ಲಿ ಅವರಿಗೂ ಆಹಾರ ಧಾನ್ಯ ವಿತರಿಸಬೇಕಾಗಿದೆ. ಓಕೆ, ಭಾಳ ಕಳಕಳಿ ಇದೆ ಸಚಿವರಿಗೆ ಅಂತ ನಾವು ಅಂದ್ಕೋತೀವಿ. ಇದಕ್ಕಾಗಿ ಅಗತ್ಯವಿರುವ ಆಹಾರ ಧಾನ್ಯವನ್ನು ಭಾರತೀಯ ಆಹಾರ ನಿಗಮದ ಮೂಲಕ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಅಡಿ ಖರೀದಿಸಿ ಎಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದಿದೆ. ಒಂದು ವ್ಯಾಪಾರಿ ಸರ್ಕಾರದ ಮನಸ್ಥಿತಿ ಹೀಗೆ ಇರುತ್ತೆ. ಸರ್ಕಾರ ಅನ್ನುವುದು ಕುಳಿತಿರುವುದು ವ್ಯಾಪಾರಕ್ಕಾಗಿ ಅಲ್ಲ, ವ್ಯಾಪಾರ ಮನಸ್ಥಿತಿಯ ಸರ್ಕಾರ ಇದು ಯಾಕೆ ಅನ್ನೋದನ್ನು ನಾನು ನಂತರ ಹೇಳ್ತೀನಿ. ಈ ವರದಿಯನ್ನು ಮುಂದುವರೆದು ನೋಡಿ. FCI ಗೋದಾಮುಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಧಾನ್ಯದ ದಾಸ್ತಾನು ಇದ್ದರೂ ಬಡವರಿಗೆ ವಿತರಿಸಲು ಅವನ್ನು ಖರೀದಿಸಿ ಎಂದು ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಿರುವುದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಹೆಚ್ಚುವರಿ ದಾಸ್ತಾನನ್ನು ಬಡವರಿಗೆ ಕೇಂದ್ರ ಸರ್ಕಾರವೇ ಉಚಿತವಾಗಿ ಹಂಚಲಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒತ್ತಾಯ ಕೇಳಿಬಂದಿದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ದೇಶದ 81 ಕೋಟಿ ಜನ ನೋಂದಾಯಿಸಿದ್ದಾರೆ. ಇವರಿಗೆ ಪಡಿತರ ವ್ಯವಸ್ಥೆಯಡಿ ಆಹಾರ ಧಾನ್ಯ ವಿತರಿಸಲಾಗುತ್ತೆ. ಗೊತ್ತಿದೆ ನಮಗೆ ಪಡಿತರ ಏನಿದೆ, ವಿತರಣೆ ನಡೆಯೋದಕ್ಕೆ ಏನೇನು ಮಾಡ್ತಾರೆ ಅನ್ನೋದು ಗೊತ್ತು. ಪಡಿತರ ಚೀಟಿ ಇದ್ದವರಿಗೆ ನಿನ್ನೆ ನಾವೆಲ್ಲ ಒಂದು ವರದಿ ನೋಡಿದ, ನನಗೊಂದು ಪಡಿತರ ಚೀಟಿ ಕೊಡಿಸಿ ಅಂತ ಒಬ್ಬ ತಾಯಿ ಕಣ್ಣೀರು ಹಾಕುವುದನ್ನು ಒಂದು ವಾಹನಿಯಲ್ಲಿ ನೋಡಿದೆ. ಇಡೀ ಅವಳ ಗಂಡನಿಗೆ ಆಪರೇಷನ್ ಆಗಿದೆ, ಔಷಧಕ್ಕೆ ಹಣ ಇಲ್ಲ, BP ಬ್ಲಡ್ ಪ್ರೆಷರು ಶುಗರ್ ಎಲ್ಲವುದೂ ಇದೆ. ಅದಕ್ಕೆ ಆ ಮಗಳು ಕಣ್ಣೀರು ಹಾಕುವುದನ್ನು ನಾನು ವಾಹಿನಿಯಲ್ಲಿ ನೋಡಿದೆ. ಇಂಥ ಹಲವು ವರದಿಗಳನ್ನು ನೋಡಿ ಹೃದಯ ನಮಗೆ ಕಿತ್ತು ಬರುವ ಒಂದು ಸಂದರ್ಭ ಇದು, ದುಃಖ ಆಗುವ ಸಂದರ್ಭ ಇದು. ದೇವರನ್ನೇ ಅಯ್ಯೋ ದೇವರೇ ಯಾಕಪ್ಪ ಹೀಗೆ ಮಾಡಿದೆ ಅಂತ ಕೇಳಬೇಕಾದಂಥ ಒಂದು ಸಂದರ್ಭ ಇದು. ಹಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲದಿರುವಂಥ ಸಂದರ್ಭ ಇದು. ಇಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಈ ರೀತಿಯ ಹೇಳಿಕೆಗಳನ್ನು ನಮಗೆ ಕೊಡ್ತಾರೆ. ಈ ನೋಡಿ, ಇಲ್ಲದ ಬಡವರಿಗೆ ಏನು ಹೇಳ್ತಾರೆ ಕೇಂದ್ರ ಸರ್ಕಾರ ಅಂದರೆ, ಯಾರು ಈ ಒಂದು ಪಡಿತರ ವ್ಯಾಪ್ತಿಗೆ ಬರೋದಿಲ್ವೋ ಆ ಬಡವರಿಗೂ ಕೂಡ ಆಹಾರ ಧಾನ್ಯವನ್ನು ಒದಗಿಸಬೇಕೋ ಅದಕ್ಕೆ FCI ಗೋದಾಮಿನಲ್ಲಿ ಇರುವ ಹೆಚ್ಚುವರಿ ಅಕ್ಕಿ ಮತ್ತು ಗೋಧಿಯನ್ನು ಮುಕ್ತ ಮಾರುಕಟ್ಟೆ ಯೋಜನೆ ಅಡಿ ಖರೀದಿಸಿ ನಾವು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಅಕ್ಕಿಗೆ 21 ರೂಪಾಯಿ ನಾವು ಏನೋ ರೇಟ್ ಫಿಕ್ಸ್ ಮಾಡಿದ್ದಾರೆ KGಗೆ. ಆದರೆ ರಾಜ್ಯ ಸರ್ಕಾರಗಳಿಗೆ ಅಕ್ಕಿಯನ್ನು ಖರೀದಿಸಿ ಹಂಚುವುದಕ್ಕೆ ದುಡ್ಡು ಇದೆಯೋ ಇಲ್ಲೋ? ಬಹುಮಟ್ಟಿಗೆ ಕೊರೋನಾ ಬಂದ ಮೇಲೆ ರಾಜ್ಯ ಸರ್ಕಾರಗಳ ಆದಾಯ ನಿಂತು ಹೋಗಿದೆ. ಯಾಕೆಂದರೆ ಇವತ್ತು GST ಬಂದ ಮೇಲೆ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಹಾಕುವುದಕ್ಕೆ ಇರುವುದು ಒಂದು ಬಹಳ ಮುಖ್ಯವಾಗಿ ಅವರಿಗೆ ಬರಬೇಕಾದ್ದು, ತೆರಿಗೆ ಹಾಕಬೇಕಾದ್ದು ಅವರ ಅಬಕಾರಿ ಮೇಲೆ ಹಾಕಬೇಕು. ಅದೊಂದು ಆದಾಯದ ದಾರಿ ರಾಜ್ಯ ಸರ್ಕಾರಕ್ಕೆ. ಅಬಕಾರಿ ಬಿಟ್ಟರೆ ಪೆಟ್ರೋಲ್ ಮೇಲೆ ಹಾಕಬೇಕು. ಈಗ ಏನು ಮದ್ಯದ ಮಾರಾಟವನ್ನು ನಿಲ್ಲಿಸಲಾಗಿದೆ, ಪೆಟ್ರೋಲ್ ಮೇಲಿನ ತೆರಿಗೆ ಜಾಸ್ತಿ ಬರಲ್ಲ, ದುಡ್ಡಿಲ್ಲ, ಅವ್ರಿಗೆ ಆದಾಯನೇ ಇಲ್ಲ ರಾಜ್ಯ ಸರ್ಕಾರಗಳಿಗೆ. GST ಪಾಲನ್ನು ಇತ್ತೀಚೆಗೆ ಸ್ವಲ್ಪ ಬಿಡುಗಡೆ ಮಾಡಿದರೂ ಕೂಡ GST ಪಾಲ್ ಬೆಲೆ ಉಳ್ಕೊಂಡಿದೆ. ಇಂತಹ ಸನ್ನಿವೇಶದಲ್ಲಿ ಒಂದು ರಾಜ್ಯ ಸರ್ಕಾರ ಅದನ್ನು ಖರೀದಿ ಮಾಡುವುದು ಹೇಗೆ? ಭಾಳ ನಾವು 21 ರೂಪಾಯಿ ಕೊಡ್ತೀವಿ ತಗೊಂಡೋಗಿ ಹಂಚ್ರಿ ಅನ್ನೋದು, ಇದು ಮಹಾನ್ ಬೇಜವಾಬ್ದಾರಿಯ ಹೇಳಿಕೆ. ಇದು ಕೇಂದ್ರ ಸರ್ಕಾರದ ಸ್ಟ್ಯಾಂಡೋ ರಾಮ್ ವಿಲಾಸ್ ಪಾಸ್ವಾನ್ ಅವರ ಸ್ಟ್ಯಾಂಡೋ ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ, ನನಗೆ ಅಗತ್ಯ ಇಲ್ಲ. ಇದು ರಾಮ್ ವಿಲಾಸ್ ಪಾಸ್ವಾನ್ ಅವರ ಸ್ಟ್ಯಾಂಡ್ ಆಗಲಿ ಕೇಂದ್ರ ಸರ್ಕಾರದ ಸ್ಟ್ಯಾಂಡ್ ಆಗಲಿ, ಸ್ಟ್ಯಾಂಡ್ ಸ್ಟ್ಯಾಂಡೇ. ಆದರೆ ಇದು ಅಮಾನವೀಯವಾದದ್ದು, ಮನುಷ್ಯ ವಿರೋಧಿಯಾದದ್ದು, ಹಸಿವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದ ಒಂದು ಸರ್ಕಾರ ಮಾತ್ರ ಹೇಗೆ ಮಾಡೋದಕ್ಕೆ ಸಾಧ್ಯ? ಹಸಿವು ಗೊತ್ತಿರುವಂತಹ ಸರ್ಕಾರ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಬೇಜವಾಬ್ದಾರಿತನ ಎಲ್ಲಿವರೆಗೆ ಹೋಗುತ್ತೆ ಅಂತಂದರೆ, ನೀವು ಅಕ್ಕಿಯನ್ನು ನೀವೇ ಖರೀದಿ ಮಾಡಿಕೊಳ್ಳಿ ಅಂತ ರಾಜ್ಯ ಸರ್ಕಾರಗಳಿಗೆ ಹೇಳ್ತೀರಿ, ಅದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಹೊಸ ಪಾರ್ಲಿಮೆಂಟ್ ಭವನವನ್ನು ಕಟ್ಟುವುದಕ್ಕೆ ತಾವು ಒಪ್ಪಿಗೆ, ಅಂತಿಮ ಒಪ್ಪಿಗೆಯನ್ನು ನೀಡ್ತೀವಿ. ಯಾಕೆ ಬೇಕಿತ್ತು ಈಗ ಹೊಸ ಪಾರ್ಲಿಮೆಂಟ್ ಭವನ? ಅದರ ಅನಿವಾರ್ಯತೆ ಏನಿತ್ತು? ಜನ ಅನ್ನಕ್ಕಾಗಿ ಹಾಹಾಕಾರ ಮಾಡುವ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಿ ಹೊಸ ಪಾರ್ಲಿಮೆಂಟ್ ಭವನವನ್ನು ಕಟ್ಟುವುದಕ್ಕೆ ಹಣ ಇದೆ, ಆದರೆ
ಬಡವರ ಕೂಗಿಗೆ, ಅವರ ಹೊಟ್ಟೆಗೆ ಒಂದಿಷ್ಟು ಹಿಟ್ಟು ಕೊಡುವುದಕ್ಕೆ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಲ್ವಾ? ಅಲ್ವಾ? ಇಂತಹ ಸನ್ನಿವೇಶದಲ್ಲಿದ್ದೀವಿ. ನೀವು ಹೇಳ್ತೀರಿ ರಾಜ್ಯ ಸರ್ಕಾರಗಳಿಗೆ ಹೋಗಪ್ಪ ಖರೀದಿ ಮಾಡ್ಕೋಬಾ ಅಂದರೆ ಅದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರಗಳ ಜವಾಬ್ದಾರಿಯನ್ನು ಹಸಿವಿನ ಬಗೆಹರಿಸೋದು. ಕೇಂದ್ರ ಸರ್ಕಾರ ಇರೋದು ಯಾಕೆ? ನೀವು ಇಡೀ ತೆರಿಗೆ ಹಣವನ್ನು ನೀವು ತಗೋತೀರಿ, ಜಿ ಎಸ್ ಟಿಯ ಪಾಲ್ ನಿಮಗೆ ಬರುತ್ತೆ, ಅದ್ರ ಭಿಕ್ಷೆಯಾಗೆ ರಾಜ್ಯ ಸರ್ಕಾರ ಹೋಗಿ ನಿಮ್ಮ ಹತ್ರ ಕೇಳಬೇಕು, ನೀವು ಬೇಕಾದಾಗ ಕೊಡಲ್ಲ. ಇಡೀ ಕೊರೋನಾ ಬಂದ ಮೇಲೆ ನಿಮ್ಗೆ ಯಾವುದೇ ಪ್ಯಾಕೇಜ್, ಬಡವರಿಗೆ ಬಡವರ ಹೊಟ್ಟೆ ತುಂಬಿಸುವಂಥ, ಅವರ ದುಃಖಕ್ಕೆ, ಅವರ ನೋವಿಗೆ, ಅವರ ಅಸಹಾಯಕತೆಗೆ ಸ್ಪಂದಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿಲ್ಲ. ರಾಮ ದೇವಸ್ಥಾನ ಕಟ್ಟುವುದಕ್ಕೆ ಸ್ಪಂದಿಸ್ತೀರಿ, ರಾಮ ಭಜನೆ ಮಾಡುವುದಕ್ಕೆ ಸ್ಪಂದಿಸ್ತೀರಿ, ಆದರೆ ಹೊಟ್ಟೆ ಹಸಿವಿಗೆ ಸ್ಪಂದಿಸುವಷ್ಟು ಹೃದಯ ನಿಮಗಿಲ್ವ? ಅಷ್ಟು ಹೃದಯ ವಿಹೀನರಾಗಿದ್ದೀರಾ ನೀವು? ಹೃದಯವನ್ನು ಕಳೆದುಕೊಂಡಿದ್ದೀರಾ? ಬೇರೆ ಬೇರೆ ರಾಜ್ಯಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾಯ್ತಾ ಇರುವಂಥ ಜನ ನೋಡಿದರೆ ತಮ್ಮ ಊರಿಗೆ ಹೋಗಬೇಕು, ಇಲ್ಲಿದ್ದರೆ ಊಟ ಇಲ್ಲ. ಬಹುತೇಕ ದಕ್ಷಿಣ ರಾಜ್ಯಗಳಲ್ಲಿ, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣಗಳಿಂದ ಉತ್ತರ ಭಾರತಕ್ಕೆ ಹೋಗುವವರು, ಅಲ್ಲಿಂದ ವಲಸೆ ಬಂದವರು, ಅವರ ಸ್ಥಿತಿ ಹೇಗಿದೆ? ಅವರಿಗೆ ಈಗ ಒಂದು ವಿಶೇಷ ರೈಲನ್ನು ನೀವೇ ತಾನೇ ಬಿಡ್ತಾ ಇರುವುದು. ಆದರೆ ಅವ್ರ ಹೊಟ್ಟೆಯ ಪ್ರಶ್ನೆ ಏನು? ಇಡೀ ಆರ್ಥಿಕತೆ ಕುಸಿದು ಹೋಗಿದೆ. ಈ ದೇಶದ ಪ್ರತಿಯೊಬ್ಬ ಜನ ನೋವಿನಲ್ಲಿ, ಅಸಹಾಯಕತೆಯಲ್ಲಿ, ದುಃಖದಲ್ಲಿ ಮುಳುಗಿ ಹೋಗಿದ್ದಾನೆ. ಈ ಸನ್ನಿವೇಶದಲ್ಲಿ, ಈ ಪರಿಸ್ಥಿತಿಯಲ್ಲಿ ಇಂತಹ ಹೇಳಿಕೆಯನ್ನು ತಾವು ಕೊಡ್ತಾ ಇದ್ದೀರಿ. ಸೊ ತಮ್ಮ ಪ್ರಕಾರನೇ ಗೋದಾಮುಗಳಲ್ಲಿ ಎಷ್ಟು ನಾನು ಕಟ್ಕೊಂಡು ಏನು ಮಾಡಲಿ? ನೀವು ಈಗ ದಾಸ್ತಾನು ಎಷ್ಟಿದೆ ಅಂತ ನೀವು ಅಂಕಿಅಂಶಗಳನ್ನು ಕೊಟ್ಟಿದ್ದೀರಿ ಸ್ವಾಮಿ. 6.06 ಕೋಟಿ ಟನ್ FCI ಗೋದಾಮುಗಳಲ್ಲಿ ಇರುವ ಆಹಾರ ಧಾನ್ಯಗಳ ದಾಸ್ತಾನು ಅಷ್ಟು. 6.06 ಕೋಟಿ ಟನ್ ದಾಸ್ತಾನು ಇದೆ ಗೋದಾಮುಗಳಲ್ಲಿ. ಅದರಲ್ಲಿ 2.76 ಕೋಟಿ ಟನ್ ಅಕ್ಕಿ ದಾಸ್ತಾನು ಇದೆ. 12.54 ಲಕ್ಷ ಟನ್ ಬೇಳೆಕಾಳು ದಾಸ್ತಾನಿದೆ. ಅದು ಈ ದೇಶದ ರೈತ ಬೆಳೆದಿದ್ದು, ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಈ ದೇಶದ ರೈತ ಬೆವರು ಸುರಿಸಿ ಬೆಳೆದ ಬೆಳೆ, ಅವನು ಸಾಲ ಮನ್ನಾ ಮಾಡೋದಕ್ಕೆ ರೆಡಿ ಇಲ್ಲ ನೀವು. ಆದರೆ ಉದ್ಯಮಪತಿಗಳ 68,000 ಕೋಟಿ ರೈಟ್ ಆಫ್ ಮಾಡ್ತೀರಿ, ಬಂದು ಕಂಡು ಸುಳ್ಳು ಸುಳ್ಳು ವಾದಗಳನ್ನು ಮಾಡ್ತಾ ರೈಟ್ ಆಫೇ ಬೇರೆ, ಸಾಲ ಮನ್ನಾ ಯಾರ್ದೋ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕನ್ನು ಇಡ್ತಾ ಇದ್ದೀರಲ್ಲ ನೀವು. ನಾನು ಮಾತಾಡ್ತೀನಿ ರೈಟ್ ಆಫ್ ಅಂದರೆ ಏನು ನನಗೆ ಗೊತ್ತಿದೆ, ಮನ್ನಾ ಅಂದರೆ ಏನು, ಅದರ ವ್ಯತ್ಯಾಸಗಳೇನು. ಸುಳ್ಳುಗಳು. ರೈತರ ಹೊಟ್ಟೆ ಮೇಲೆ ಒಂದು ಕಡೆ ಹೊಡಿತಾ ಇದ್ದೀರಿ, ಅವರ ಆಹಾರ ಧಾನ್ಯವನ್ನು ಅಲ್ಲಿಟ್ಟಿದ್ದೀರಿ, ಆ ಅಕ್ಕಿಯನ್ನು ಹೋಗ್ಬಿಟ್ಟು ಸ್ಯಾನಿಟೈಸರಿಗೆ ಇನ್ನೊಂದು ಬಳಸ್ತೀರಿ ಅಂತ ಮೂರ್ಖತನದ ಪರಮಾವಧಿಯ ಹೇಳಿಕೆಯನ್ನು ಕೊಡ್ತಿದ್ದೀರಿ. ಒಂದು ಕಡೆ ಹಸಿದವರು ಒದ್ದಾಡ್ತಿದ್ದಾರೆ, ಅವರಿಗೆ ಕೊಡೋದಕ್ಕೆ ನಿಮ್ಮ ಹತ್ರ ಮನಸ್ಸಿಲ್ಲ, ರಾಜ್ಯ ಸರ್ಕಾರಗಳಿಗೆ ಹೋಗಿ ತಾವು ಖರೀದಿ ಮಾಡ್ಕೊಬರಲಾಗ್ತ. ಅದನ್ನು ಶೋಯಿಸಮ್ಗೆ ನಮ್ಮ ಹತ್ರ ಇಷ್ಟು ದಾಸ್ತಾನಿದೆ, ನಾವು ಇಷ್ಟು ಇಟ್ಕೊಂಡಿದ್ದೀವಿ, ಇಷ್ಟು ಆಹಾರ ಧಾನ್ಯ ಇದೆ, ದೇಶದಲ್ಲಿ ಆಹಾರ ಧಾನ್ಯದ ಕೊರತೆ ಇಲ್ಲ. ಅಲ್ಲಿ ಹಸಿದ ಹೊಟ್ಟೆಗೆ ಉಪಯೋಗವಾಗದ ಆಹಾರ ಧಾನ್ಯವನ್ನು ನೀವು ಗೋದಾಮುಗಳಲ್ಲಿ ಇಟ್ಕೊಂಡು ಏನು ಮಾಡ್ತೀರಿ? ಯಾರಿಗೆ ತೋರಿಸಿ ಹೇಳ್ತಾ ಇದ್ದೀರಿ? ಅದು ಯಾರಿಗೆ ಸೇರಿ, ಯಾರ ಹತ್ರ ಮಾತಾಡ್ತಾ ಇದ್ದೀರಿ ತಾವು? ಇಷ್ಟು ಆಹಾರ ಧಾನ್ಯ ಇದೆ ಅಂತ ಜಗತ್ತಿಗೆ ಪ್ರಚಾರ ಪಡಿಸ್ತಿದ್ದೀರಾ? ಅಥವಾ ಹಸಿದವರ ಹೊಟ್ಟೆಯನ್ನು ತುಂಬುವ ಕೆಲಸವನ್ನು ತಾವು ಮಾಡ್ತೀರಾ? ಯೋಚನೆ ಮಾಡಿ. ತಾವು ಹಸಿವಿಗೆ ಸ್ಪಂದಿಸಿಯೇ ಇಲ್ವಲ್ಲ. 2014ರಲ್ಲಿ ತಾವು ಅಧಿಕಾರಕ್ಕೆ ಬಂದ ದಿನದಿಂದ ಇವತ್ತಿನವರೆಗೆ ಮನುಷ್ಯನ ಹಸಿವಿನ ಬಗ್ಗೆ ನೀವು ಮಾತನಾಡಲಿಲ್ಲ. ನೀವು ರಾಮ ಮಂದಿರದ ಬಗ್ಗೆ ಮಾತನಾಡ್ತೀರಿ, ಬುರ್ಕಾ ಬಗ್ಗೆ ಮಾತನಾಡ್ತೀರಿ, ತ್ರಿವಳಿ ತಲಾಖ್ ಬಗ್ಗೆ ಮಾತನಾಡ್ತೀರಿ, ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಮಾತಾಡ್ತೀರಿ, ಹೊಟ್ಟೆ ಬಗ್ಗೆ ಮಾತಾಡ್ತಾ ಇಲ್ವಲ್ಲ ನೀವು, ಅನ್ನದ ಬಗ್ಗೆ ಮಾತನಾಡ್ತಾ ಇಲ್ವಲ್ಲ ನೀವು. ಹಸಿದವರಿಗೆ ಹೊಟ್ಟೆ ತುಂಬಿಸುವುದಕ್ಕೆ ಯಾವ ಯೋಜನೆ ಇದೆ ನಿಮಗೆ? ಬೇರೆ ಬೇರೆ ಜನಪರ ಯೋಜನೆಗಳ ಹಣವನ್ನು ಕಟ್ ಮಾಡ್ತಿದ್ದೀರಿ, ಅನುದಾನವನ್ನು ಕಟ್ ಮಾಡ್ತಿದ್ದೀರಿ ಅಲ್ವಾ? ನೀವೇನು ಮಾಡಿಲ್ಲ. ನೀವು ನಿಮ್ಮ ಆದ್ಯತೆಗಳು ಬಹಳ ಸ್ಪಷ್ಟವಾಗಿವೆ. ಆದರೆ ಈ ಸಂದರ್ಭದಲ್ಲಿ, ಕೊರೋನಾ ಬಂದ ಈ ಒಂದು ಸಂದರ್ಭದಲ್ಲಾದರೂ ತಮಗೆ ಜ್ಞಾನೋದಯ ಆಗುತ್ತೆ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ನಿನ್ನ ಈ ಹೇಳಿಕೆಯನ್ನು ನೋಡಿ ನನಗಿನ್ನೂ
ಶಾಕ್ ಆಗುತ್ತೆ. ಎಂಥ ದುರಹಂಕಾರದಿಂದ ರಾಮವಿಲಾಸ್ ಪಾಸ್ವಾನ್ ಮಾತನಾಡ್ತಾರೆ ನೋಡಿ. ಬಡವರಿಗೆ ಅಗತ್ಯವಿರುವ ಆಹಾರ ಧಾನ್ಯವನ್ನು ಪೂರೈಸಲು ಅಗತ್ಯವಿರುವಷ್ಟು ದಾಸ್ತಾನು ಕೇಂದ್ರ ಸರ್ಕಾರದ FCI ಗೋದಾಮುಗಳಲ್ಲಿ ಇದೆ. ಏನು ಮಾಡ್ತೀರದ್ನ ಗೋದಾಮಿನಲ್ಲಿ ಇಟ್ಕೊಂಡು ಪಾಸ್ವಾನ್ಜಿ? ನೀವು ಹೃದಯ ವಿಹೀನರಾದ್ರ ನಿಮ್ಮ ಬದ್ಧತೆಗೆ ಏನು ಏನು ಬೆಲೆ ಉಳಿತು ಅಲ್ವಾ? ಸೊ ಇಂತಹ ಒಂದು ಜನವಿರೋಧಿಯಾದದ್ದು ಮನಸ್ಥಿತಿ ಅಂತ ನಮ್ಮದು ದೇಶದಲ್ಲೇ ಕೂಡ ಈ ಗಂಟೆ ಹೊಡೆಯುವ ಮನಸ್ಥಿತಿ, ದೀಪ ಹಚ್ಚುವ ಮನಸ್ಥಿತಿ ಇದೆ. ಗಂಟೆ ಬಾರಿಸಿದರೆ ದೀಪ ಹಚ್ಚಿದರೆ ಹೊಟ್ಟೆ ತುಂಬಲ್ಲ ಸ್ವಾಮಿ, ತುಂಬಲ್ಲ. ಸಶಸ್ತ್ರ ಪಡೆಗಳು ಆಕಾಶದಲ್ಲಿ ಹಾರಾಡ್ಬಿಟ್ಟು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹಾರಿಸ್ಬಿಟ್ಟು ನಾವು ಬಂದ್ಬಿಟ್ಟು ಹೂ ಹಾಕ್ಬಿಟ್ರೆ ಹೊಟ್ಟೆ ತುಂಬಲ್ಲ. ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಸಂಜೆ ದೀಪ ಹಚ್ಚೋದು ಓಕೆ, ಆದರೆ ನೀವು ಮಾಡಬೇಕಾದ ಮೂಲಭೂತ ಕರ್ತವ್ಯಗಳನ್ನೇ ಮರೆತು ಇದನ್ನು ಮಾಡಿ ಏನು ಪ್ರಯೋಜನ ಇದೆ? ಮೊದಲು ಹೊಟ್ಟೆ ತುಂಬ ಕೆಲಸ ಮಾಡಬೇಕಲ್ವಾ? ಸೊ ನನಗೆ ಅನಿಸ್ತಾ ಇದೆ ಇದು ಒಂದು ರೀತಿಯ ಈ ಶೋಯಿಸಮ್ ಏನಿದೆ. ಈ ಸರ್ಕಾರ ಬಂದ ಮೇಲೆ ಕಂಡಿದ್ದು ಎವ್ರಿಥಿಂಗ್ ಈಸ್ ವೆಲ್ ಸ್ಕ್ರಿಪ್ಟೆಡ್ ಅಂತ. ನಿಮ್ಮ ಯಾವುದೂ ಕೂಡ ನಿಮ್ಮ ಹೃದಯದಿಂದ ಬಂದಿಲ್ಲ, ಪ್ರತಿಯೊಂದು ನನಗೆ ನಾಟಕವಾಗಿ ಕಾಣ್ತಾ ಇದೆ. ನಿಮ್ಮ ಮಾತು ಮಾತು ಮತ್ತು ಕೃತಿಯ ನಡುವೆ ಇರುವ ವ್ಯತ್ಯಾಸ, ಧ್ವನಿಯ ಏರಿಳಿತಗಳು, ಭಾವನಾತ್ಮಕವಾಗಿ ಜನರನ್ನು ಸೆಳೆಯುವ ಕೆಲಸಗಳು, ಅದೇ ರೀತಿ ಜನರನ್ನು ಒಗ್ಗೂಡಿಸೋದಕ್ಕೆ, ಬಹುಸಂಖ್ಯಾತರನ್ನು ಒಗ್ಗೂಡಿಸೋದಕ್ಕೆ ಗಂಟೆ ಹೊಡೆಸೋದು, ಬಾಲ್ಕನಿ ಮೇಲೆ ನಿಲ್ಲಿಸೋದು, ಯಾಕಿಂತ ನಾಟಕ? ಹಸಿವನ್ನು ಪೂರೈಸಲಿಕ್ಕೆ ಸಾಧ್ಯವಾಗದಿರುವ ಪ್ರಭುತ್ವ ಇದೆಯಲ್ಲ, ಆ ಪ್ರಭುತ್ವ ಅಯೋಗ್ಯವಾದದ್ದು. ಹಸಿವನ್ನು ಅರ್ಥ ಮಾಡಿಕೊಳ್ಳಲಾಗದ ಪ್ರಭುತ್ವ ಏನಿದೆ ಅದು ಅಧಿಕಾರದಕ್ಕೆ ಇರುವುದಕ್ಕೆ ಯೋಗ್ಯವಾದುದಲ್ಲ. ಈಗ ನನಗೆ ಸ್ಪಷ್ಟ ಆಗ್ತಾ ಇದೆ ಈ ಪ್ರಭುತ್ವ ಅಯೋಗ್ಯವಾದ ಪ್ರಭುತ್ವ, ಭ್ರಷ್ಟ ಪ್ರಭುತ್ವ. ಈ ಪ್ರಭುತ್ವ ಕೇವಲ ರಾಜಕಾರಣವನ್ನು ಮಾಡೋದಕ್ಕಾಗಿ ಬಂದದ್ದು. ಎಲ್ಲದರಲ್ಲೂ ರಾಜಕಾರಣವನ್ನು ಬೆರೆಸಿ ಮನುಷ್ಯರ ನೋಡವೇ ಗೋಡೆಯನ್ನು ಕಟ್ಟುವಂತಹ ಪ್ರಭುತ್ವ ಇದು. ಗೋಡೆಯ ಪ್ರಭುತ್ವ, ಮನೆಯ ಕಿಟಕಿ ಬಾಗಿಲುಗಳನ್ನು ಹಾಕ್ಬಿಟ್ಟು ಹೊರಗಿನ ಬೆಳಕು ಒಳಗೆ ಬರೆದಿದ್ದಂತೆ ಮಾಡ್ತಾರಲ್ವ, ಅದೇ ರೀತಿ ಯಾವುದು ಹೊರಗಿನಿಂದ ಬರದೆ ಕಗ್ಗತ್ತಲೆಯ ಒಳಗೆ ಜನರನ್ನು ಸಾಗಿಸುವಂಥ ಸಾಯಿಸುವಂಥ ಒಂದು ಪ್ರಭುತ್ವ ಅಂತ ನನಗೆ ಅನ್ನಿಸ್ತಾ ಇದೆ, ಮನದಟ್ಟಾಗ್ತಾ ಇದೆ. ಆದ್ದರಿಂದ ಸ್ವಲ್ಪ ಕಾಲವಾದರೂ ಈ ಗಂಟೆ ಹೊಡೆಯೋದನ್ನು ನಿಲ್ಲಿಸಿ, ದೀಪ ಹಚ್ಚೋದನ್ನು ನಿಲ್ಲಿಸಿ ಅಲ್ವಾ, ವಿಮಾನದಲ್ಲಿ ಹಾರಾಟ ಮಾಡಿ ಪುಷ್ಪ ವೃಷ್ಟಿ ಮಾಡಿಬಿಟ್ರೆ ಜನರ ಸಮಸ್ಯೆ ಬಗೆಹರಿಯಲ್ಲ. ಇಂತಹ ನಾಟಕಗಳನ್ನು ಆದಷ್ಟು ಬೇಗ ನಿಲ್ಲಿಸಿ ಅಂತ ಹೇಳ್ತಾ ಇವತ್ತು ನೀವು ವಿಶ್ಲೇಷಣೆಯನ್ನು ಮುಗಿಸ್ತೀರಿ. ಇನ್ನೊಂದು ವಿಶ್ಲೇಷಣೆಯೊಂದಿಗೆ ಮತ್ತೆ ಬರ್ತೀರಿ. ಎಲ್ಲರಿಗೂ ನಮಸ್ಕಾರ.